ವಿನೋದ್ ರಾಜ್ ಚಿತ್ರರಂಗದಿಂದ ಹೊರಹೋಗಲು ನಿಜಕ್ಕೂ ಕಾರಣ ಏನು ಗೊತ್ತಾ? ತಾಯಿ ಲೀಲಾವತಿ ಬಿಚ್ಚಿಟ್ಟ ರಹಸ್ಯ ಇಲ್ಲಿದೆ ನೋಡಿ. ಹೌದು, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಹಲವಾರು ನಟ ನಟಿಯರ ನಟಿಸಿ ಹೋಗಿದ್ದಾರೆ. ಕೆಲವು ನಟರು ನಮ್ಮ ಕನ್ನಡ ಪರೀಕ್ಷಕರು ಮರೆತರೆ ಇನ್ನೂ ಕೆಲವರು ಅವರು ನಟಿಸದ್ದೇ ಇದ್ರೂ ಕೂಡ ಅವರನ್ನು ಸದಾಕಾಲ ಮನಸ್ಸಿನಲ್ಲಿಟ್ಟುಕೊಂಡಿರ್ತಾರೆ. ಅಂಥವರಲ್ಲಿ ಒಬ್ಬ ವ್ಯಕ್ತಿಯ ಕುರಿತಂತೆ ಇಂದು ನಾವು ಮಾತನಾಡಲು ಹೊರಟಿದ್ದೇವೆ. ಹೌದು, ಈ ನಟ ಕನ್ನಡ ಚಿತ್ರರಂಗದಲ್ಲಿ ಡ್ಯಾನ್ಸಿಂಗ್ ಐಕಾನ್ ಕೂಡ ಆಗಿದ್ರು. ಅಷ್ಟಮಟ್ಟಿಗೆ ಇದ್ದ ಇವರ ನೃತ್ಯವನ್ನು ಪ್ರೇಕ್ಷಕರು ಮೆಚ್ಚುತ್ತಿದ್ರು. ನಾವು ಮಾತನಾಡುತ್ತಿರುವುದು ನಟ ವಿನೋದ್ ರಾಜ್ ಅವರ ಕುರಿತಂತೆ. ನಟ ವಿನೋದ್ ರಾಜ್ ರವರು ಕನ್ನಡ ಚಿತ್ರರಂಗದ ಹಿರಿಯ ನಟಿಯಾಗಿರುವ ಲೀಲಾವತಿ ಅವರ ಸುಪುತ್ರ. ನಟಿ ಲೀಲಾವತಿ ಅವರು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಾಯಕಿಯಾಗಿ ಹಾಗೂ ನಂತರದ ದಿನಗಳಲ್ಲಿ ಪೋಷಕ ನಟಿಯಾಗಿ ಕಾಣಿಸಿಕೊಂಡವರು. ಯಾವುದೇ ಪಾತ್ರಗಳಿದ್ರೂ ಕೂಡ ಲೀಲಾವತಿ ಅವರು ಲೀಲಾಜಾಲ ವಾಗಿ ಮಾಡಿ ಮುಗಿಸುತ್ತಿದ್ರು. ಇನ್ನು ಅವರ ಮಗನಾಗಿರುವ ವಿನೋದ್ ರಾಜ್ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಡಾನ್ಸಿಂಗ್ ಐಕಾನ್ ಆಗಿ ಪ್ರಸಿದ್ಧಿಯಾಗಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ವಿನೋದ್ ರಾಜ್ ಅವರ ವೆಸ್ಟರ್ನ್ ಶೈಲಿಯ ಡ್ಯಾನ್ಸ್ನಿಂದ ಸಾಕಷ್ಟು ಪ್ರಭಾವಿತರಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೂ ಕೂಡ ವಿನೋದ್ ರಾಜ್ ರವರು ಮೈಕಲ್ ಜಾಕ್ಸನ್ ರವರನ್ನು ನೋಡಿಕೊಂಡು ಡ್ಯಾನ್ಸನ್ನು ಕಲಿತುಕೊಂಡು ಬಂದವರು. ಆದರೆ ಇಂದು ಅಷ್ಟೊಂದು ಪ್ರತಿಭಾವಂತರಾಗಿದ್ದರೂ ವಿನೋದ್ ರಾಜ್ರವರು ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಹೇಳದಂತೆ ಕಣ್ಮರೆಯಾಗಿದ್ದರು. ಇದು ನಿಜಕ್ಕೂ ಕೂಡ ಬೇಸರ ತರಿಸುವಂತಹ ವಿಚಾರ. ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಮಿಂಚಬೇಕಾಗಿದ್ದ ವಿನೋದ್ ರಾಜ್ ರವರು ಇಂದು ತೋಟಗಾರಿಕೆ ಮಾಡಿಕೊಂಡು ಸಾಮಾನ್ಯ ಜೀವನವನ್ನ ನಡೆಸುತ್ತಿದ್ದಾರೆ. ನೆಲಮಂಗಲದಲ್ಲಿ ತಮ್ಮ ತಾಯಿ ಲೀಲಾವತಿ ರವರೊಂದಿಗೆ ತೋಟ ಮಾಡಿಕೊಂಡು ಕೃಷಿ ಜೀವನವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಆದರೆ ಕೂಡ ನೆಮ್ಮದಿಯಲ್ಲಿದ್ದಾರೆ, ಇದು ಮೆಚ್ಚಬೇಕಾದ ವಿಚಾರ. ಕನ್ನಡ ಪ್ರೇಕ್ಷಕರು ವಿನೋದ್ ರಾಜ್ ರವರನ್ನ ಕನ್ನಡ ಕಿರುತೆರೆ ವಾಹಿನಿ ಪ್ರಸಾರವಾಗುತ್ತಿರುವಂತಹ ಡ್ಯಾನ್ಸಿಂಗ್ ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರರಾಗಿ ಬರಬೇಕೆನ್ನುವ ಬೇಡಿಕೆ ಇಟ್ಟರೂ ಕೂಡ ವಿನೋದ್ ರಾಜ್ ರವರು ಇದ್ಯಾವುದಕ್ಕೂ ಕೂಡ ಬರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮೆರೆಯಬೇಕಾದ ವಿನೋದ್ ರಾಜ್ ರವರು ಯಾಕೆ ಚಿತ್ರರಂಗದಿಂದ ಹೊರ ಹೋಗುವಂತಾಯಿತು ಎಂಬುದು ಎಲ್ಲರನ್ನೂ ತಲೆ ಕೆಡಿಸುವಂತಹ ಪ್ರಶ್ನೆ. ಇದಕ್ಕೆ ಸ್ವತಃ ಅವರ ತಾಯಿಯಾಗಿರುವ ಲೀಲಾವತಿಯವರು ಉತ್ತರ ನೀಡಿದ್ದಾರೆ. ಅವರ ಮಗ ಎನ್ನುವ ಕಾರಣಕ್ಕಾಗಿ ಕೂಡ ಚಿತ್ರರಂಗದಲ್ಲಿ ವಿನೋದ್ ರಾಜ್ ರವರು ಸಾಕಷ್ಟು ವಿರೋಧಗಳನ್ನು ಎದುರಿಸುವ ಪರಿಸ್ಥಿತಿ ಕೂಡ ಬಂತು. ಚಿತ್ರರಂಗದಿಂದ ವಿನೋದ್ ರಾಜ್ ರವರು ಹೊರ ಹೋಗಲು ಯಾರು ಕಾರಣ ಎಂಬುದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಹೌದು, ಚಿತ್ರರಂಗದಲ್ಲಿರುವ ಕೆಲವು ನಿರ್ಮಾಣ ಸಂಸ್ಥೆಗಳು ಹಾಗೂ ನಿರ್ಮಾಪಕರು ಮತ್ತು ನಿರ್ದೇಶಕರು ವಿನೋದ್ ರಾಜ್ ರವರು ಚಿತ್ರರಂಗದಿಂದ ಹೊರಬರಲು ಕಾರಣ ಎಂಬುದನ್ನ ನಟಿ ಲೀಲಾವತಿ ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ಲಾಕ್ಡೌನ್ ಸಂದರ್ಭದಲ್ಲಿ ತಾಯಿ ಮಗ ಇಬ್ಬರೂ ಕೂಡ ತಮ್ಮ ಆಸ್ತಿಯನ್ನ ಮಾರಿ ಬಂದ ಹಣದಲ್ಲಿ ಬಡವರಿಗೆ ಔಷಧಿಗಳನ್ನ ನೀಡಿ ಸಹಾಯ ಮಾಡಿದ್ದನ್ನ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.